ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತೊಂಬತ್ತು ಸಂಖ್ಯೆ ನೂರ ತೊಂಬತ್ನಾಲ್ಕು ಆದುದರಿಂದ ಕರ್ತನು ನನ್ನ ಸಹಾಯಕನು ಭಯಪಡೆನು ಮನುಷ್ಯನು ನನಗೇನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳುವೆವು ಇಬ್ರಿಯ ಹದಿಮೂರನೇ ಅಧ್ಯಾಯ ಆರನೇ ವಚನ ಲೋಕದಲ್ಲಿ ಕ್ರೈಸ್ತನ ಸ್ಥಾನವು ಅತಿ ಭಿನ್ನವಾದದ್ದು ಬೇರೆ ಯಾರೂ ಅವನಷ್ಟು ಧೈರ್ಯಶಾಲಿಯಾಗಿಯೋ ಸ್ವತಂತ್ರವಾಗಿಯೂ ಇರಲು ಸಾಧ್ಯವಿಲ್ಲ ಆದರೂ ದೇವರ ನಿಜವಾದ ಮಕ್ಕಳು ಹೊರಗಿನ ಸಹಾಯವನ್ನು ಬೇಡವೆನ್ನುವಷ್ಟು ಆತ್ಮವಿಶ್ವಾಸವುಳ್ಳವರು ಹಾಗೂ ಸ್ವತಂತ್ರರೂ ಅಲ್ಲ ಸತ್ಯವೇದದಲ್ಲಿ ಎಚ್ಚರಿಸುವ ಪ್ರಕಾರ ಅವನು ಪಡಬಾರದು ಬದಲಾಗಿ ಹಂಬಲ ಮನಸ್ಸುಳ್ಳವನಾಗಿದ್ದು ತನ್ನ ಸ್ವಂತ ಆಶಕತೆಯನ್ನು ಗ್ರಹಿಸಿಕೊಳ್ಳುವುದಲ್ಲದೆ ತನಗೆ ದೇವರ ಅವಶ್ಯಕತೆ ಇರುವುದನ್ನು ಅರಿತುಕೊಳ್ಳಬೇಕು ನಿಜವಾಗಿಯೂ ಅವನಲ್ಲಿ ಹಂಬಲ ಮನಸ್ಸು ಇಲ್ಲದಿದ್ದರೆ ತಾನು ದೇವರನ್ನು ಮೆಚ್ಚಿಸುವುದು ಸಾಧ್ಯವಾಗದು ಆದರೆ ಅದೇ ಸಮಯದಲ್ಲಿ ಅವನು ಪೂರ್ಣ ಧೈರ್ಯಶಾಲಿಯೂ ಹಾಗೂ ಆತ್ಮವಿಶ್ವಾಸವುಳ್ಳವನೂ ಆಗಿರಬೇಕು ವಿಶ್ವದಲ್ಲಿರುವ ಯಾವುದೇ ಬಲವು ದೇವರೊಂದಿಗೆ ಹೋರಾಡಲಾರದು ಮತ್ತು ಆತನೇ ಪ್ರಕಟಿಸುವಂತೆ ತನ್ನ ಮಕ್ಕಳಿಗೆ ಆಧಾರವು ಗುರಾಣಿಯು ಆಗಿರುವನು ತನ್ನಲ್ಲಿ ಭರವಸೆ ನೀಡುವವರಿಗೆ ಆತನು ಬಲವಾದ ಕೋಟೆಯೂ ಆಗಿದ್ದಾನೆ